ವಿದ್ಯಾ ಭಾರತಿ ಕರ್ನಾಟಕ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ ಸಂಬಂಧಿತ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾಭಾರತಿ ವತಿಯಿಂದ ಜಿಲ್ಲಾ ಶೈಕ್ಷಣಿಕ ಸಹಮಿಲನವನ್ನು ಮಂಗಳೂರಿನ ಶಕ್ತಿ ರೆಸಿಡೆನ್ಷಿಯಲ್ ಕಾಲೇಜಿನ ಸಭಾಂಗಣದಲ್ಲಿ ನೆರವೇರಿಸಲಾಯಿತು. ವಿದ್ಯಾಭಾರತಿ ಕರ್ನಾಟಕ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ ಸಂಬಂಧಿತ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾಭಾರತಿ ವತಿಯಿಂದ ಜಿಲ್ಲಾ ಶೈಕ್ಷಣಿಕ ಸಹಮಿಲನವನ್ನು ನಗರದ ಶಕ್ತಿ ರೆಸಿಡೆನ್ಷಿಯಲ್ ಕಾಲೇಜಿನ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ತುಳುನಾಡು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಎಂಪಿ ಪುರಾಣಿಕ್ ಅವರು ಉದ್ಘಾಟಿಸಿದರು. ತದ ಬಳಿಕ ಮಾತನಾಡಿದ ಅವರು, ತಮ್ಮ 50 ವರ್ಷಗಳ ಶೈಕ್ಷಣಿಕ ನೆನಪಿನ ದಾರಿಯಲ್ಲಿ ಉತ್ತಮ ಶಿಕ್ಷಕನಾಗಬೇಕಾದರೆ ಜ್ಞಾನ ಕಕ್ಷುಗಳನ್ನು ಕಂಡುಕೊಳ್ಳುವ ಸಂಸ್ಕೃತಿ ಸಂಸ್ಕಾರಗಳ ನೆಲೆಗಳನ್ನು ತಿಳಿಸಿದರು. ಸಮಾಜದಲ್ಲಿ ಯೋಗ್ಯ ಬದಲಾವಣೆಯನ್ನು ತರಬೇಕಿದ್ರೆ ಅದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದಲ್ಲಿ ಮಾತ್ರ ಸಾಧ್ಯ ಎನ್ನುವುದು ನಮ್ಮೆಲ್ಲರ ಒಂದು ಅನುಭವ. ಬೆಳೆದ ನಂತರ PUC ಸ್ವಲ್ಪ ಮಟ್ಟಿಗೆ ಕಾಲೇಜು ಹಂತಕ್ಕೆ ಮುಟ್ಟಿದಾಗ ವಿಶೇಷ ಬದಲಾವಣೆಯನ್ನು ಮಕ್ಕಳಲ್ಲಿ ನಮಗೆ ತರಲಿಕ್ಕೆ ಸಾಧ್ಯ ಇಲ್ಲ, ಎಳವೆಯಲ್ಲಿ ತರುವಂಥದ್ದು ಸಾಧ್ಯ ಇದೆ. ಈ ಬದಲಾವಣೆಯನ್ನು ತರಬೇಕಿದ್ರೆ ಇದರಲ್ಲಿ 3 ಮುಖಗಳು ಕಾರ್ಯೋನ್ಮುಖವಾಗಬೇಕು. 1, ಶಿಕ್ಷಕ ಯಾವ ರೀತಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು. ಶಿಕ್ಷಣ ಅಂತಂದರೆ ಏನು? ಸಾಮಾನ್ಯ ಜನಗಳಲ್ಲಿ ನಮ್ಮಲ್ಲಿ ಒಂದು ಅರಿವಿದೆ, ಶಿಕ್ಷಣ ಅಂತಂದರೆ ಆಧುನಿಕ ಚಿಂತನೆಯನ್ನು, ಜ್ಞಾನವನ್ನು ಮಕ್ಕಳಿಗೆ ಕೊಡೋದು, ಜ್ಞಾನವನ್ನು ಕೊಡುವಂಥದ್ದು. ಆಧುನಿಕ ಅಂತಲ್ಲ, ಒಟ್ಟು ಜ್ಞಾನವನ್ನು ಕೊಡುವಂಥದ್ದು. ಅದರಿಂದ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸಾಗೋದು. ಅನಂತರ ಪ್ರೊಫೆಷನಲ್ ಉದ್ಯೋಗ ತರಬೇತಿಯ ಸಂಸ್ಥೆಗಳಲ್ಲಿ ಸೇರೋದು, ಅಲ್ಲಿ ಒಳ್ಳೆಯ ಅಂಕದಿಂದ ಪಾಸಾಗಿ ಬೇರೆ ಬೇರೆ ಕಂಪನಿಗಳಿಗೆ, ಬೇರೆ ಬೇರೆ ಉದ್ಯೋಗ ಸಂಸ್ಥೆಗಳಿಗೆ ಸೇರಿ ಒಳ್ಳೆಯ ದುಡ್ಡು ಸಂಪಾದನೆ ಮಾಡ್ತಾರೆ. ವಿದ್ಯಾಭಾರತಿ ಕರ್ನಾಟಕ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಜಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸಮಾನ ಶೈಕ್ಷಣಿಕ ದೃಷ್ಟಿ, ಸಹಮಿಲನ ಸಂಘಟನೆ, ಶಾರೀರಿಕ ಬದ್ಧತೆ, ಯೋಗ, ಸಂಸ್ಕೃತಿ ಸಂಸ್ಕಾರಗಳ ಶಿಕ್ಷಣ ನಮ್ಮ ಶೈಕ್ಷಣಿಕ ಶಿಸ್ತು ಎಂದು ಹೇಳಿದರು. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಸಹಮಿಲನಗಳನ್ನು ಮಾಡ್ತಾರೆ. ಇದು ಶೈಕ್ಷಣಿಕ ಸಹಮಿಲನದ ಒಂದು ಉದ್ದೇಶ. ಇನ್ನು ಒಂದೇನು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಬರೀ ಪಾಠ ಮಾಡಿ ಅವ್ರಿಗೆ ಅಕಾಡೆಮಿಕ್ ಎಜುಕೇಷನ್ನ ಟ್ರಾನ್ಸ್ಫರ್ ಮಾಡಿ ಮಾತ್ರ ಕಳಿಸೋದಿಲ್ಲ. ಅವರನ್ನು ನಾವು ಒಬ್ಬರು ಸತ್ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡಿ ನಾವು ಅವರನ್ನು ದೇಶಕ್ಕೆ ಕೊಡ್ತಾ ಇದ್ದೀವಿ. ವಿದ್ಯಾಭಾರತಿಯಿಂದ ಸಂಸ್ಕಾರ ಪಡೆದಂಥ ಅನೇಕ ಸಂಸ್ಥೆಗಳು ಇವತ್ತು ಸಾಮಾಜಿಕ ಪರಿವರ್ತನೆಯ ಚೇತನಾ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ವಿದ್ಯಾಭಾರತೀಯ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವರು ಅನೇಕರು ದೇಶಕ್ಕೆ ಅವರ ಕೊಡುಗೆಗಳನ್ನು ಕೊಡೋ ರೀತಿ ಆಗಿ ಅವರು ಕೆಲಸ ಮಾಡ್ತಾರೆ. ಮುಖ್ಯ ಅತಿಥಿಗಳಾದ ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ KC ನಾಯಕ್ ಪಾಲ್ಗೊಂಡಿದ್ದರು. ವಿದ್ಯಾಭಾರತಿ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಕೆ ಅವರು ಸ್ವಾಗತಿಸಿದರು. 2021-22 ಸಾಲಿನ SSLC ಪದವಿ ಪೂರ್ವ ಅಂತಿಮ ಪರೀಕ್ಷೆಯಲ್ಲಿ ಶಾಲಾ ಮಟ್ಟದಲ್ಲಿ ಅಗ್ರಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳನ್ನು ಶಕ್ತಿ ಕಾಲೇಜಿನ ಸಂಸ್ಥಾಪಕರು, ಆಡಳಿತಾಧಿಕಾರಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿದರು. ವೇದಿಕೆಯಲ್ಲಿ ವಿದ್ಯಾಭಾರತಿ ಜಿಲ್ಲಾಧ್ಯಕ್ಷರಾದ ಲೋಕಯ್ಯ ಡಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ತಾರಾ ಮಾತಾಚಿ, ರವಿರಾಜ್ ಕಲ್ಲಡ್ಕ, ವೆಂಕಟರಮಣ್, ದಯಾನಂದ್ ಕಟೀಲು ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಸರಸ್ವತಿ ವಂದನೆಯೊಂದಿಗೆ ಪ್ರಾರ್ಥನೆ ನೆರವೇರಿತು. ಕಾರ್ಯಕ್ರಮವನ್ನು ಕನ್ನಡ ಅಧ್ಯಾಪಕ ಶರಣಪ್ಪ ನೆರವೇರಿಸಿದರು. ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.